ನಮಸ್ಕಾರ ವೀಕ್ಷಕರೇ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಯನ ಶಂಕರ್ ಇವತ್ತಿನ ದಿನ ಹೇಗಿದೆ ರಾಶಿ ಫಲಾಫಲಗಳು ಹೇಗಿದೆ ಯಾವ ರಾಶಿಯವರಿಗೆ ಉತ್ತಮವಾಗಿದೆ ಯಾವ ರಾಶಿಯವರಿಗೆ ತೊಡಕಿದೆ ಅದರ ಜೊತೆಗೆ ನೀವು ಕಳಿಸಿರುವಂಥ ಸಂದೇಶ ಏನು ಆ ಸಂದೇಶಗಳಿಗೆ ಪರಿಹಾರ ಏನು ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿಗಳು ಇದ್ದಾರೆ ಶಾಸ್ತ್ರಿಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಶಾಸ್ತ್ರಿಗಳೇ ಇವತ್ತು ಬುಧವಾರ ಈ ಬುಧವಾರದ ವಿಶೇಷತೆಯನ್ನು ತಿಳಿಸಿಕೊಡೋದಾದರೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಆತ್ಮೇತಿಯಾತ್ಮವಿಧಾಂ ಯಜತಾಂ ಭರತ ಅಮರಜ್ಯೋತಿಷಾಂ ಲೋಕನಾಂ ಏಕಧಾಯ ಶೃತೌ ವಾಚನ ಸದಾ ತ್ವನೇಕರಣ ತ್ರೈಲೋಕ್ಯದೀಪೋರವಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ ಅದಕ್ಕೂ ಮುನ್ನ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸ್ಕೊಳ್ಳೋಣ ಶ್ರೀ ಕ್ರೋಧಿ ನಾಮ ಸಂವತ್ಸರ ದಕ್ಷಿಣಾಯಣ ಶರದ ಋತು ಕಾರ್ತೀಕ ಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಬುಧವಾರವಾಗಿರತಕ್ಕಂಥದ್ದು ಪಂಚಮಿ ತಿಥಿ ಪುನರ್ವಸು ನಕ್ಷತ್ರ ಈ ದಿವಸ ಕಾರ್ತೀಕ ಮಾಸ ಅದರಲ್ಲಿ ಬುಧವಾರ ಪಂಚಮಿ ತಿಥಿ ಪುನರ್ವಸು ನಕ್ಷತ್ರ ಎಲ್ಲವೂ ಪ್ರಶಸ್ತವಾಗಿದೆ ನೋಡಿ ಕೃಷ್ಣ ಪಕ್ಷವೇ ಆಗಿರಬಹುದು ಆದರೆ ಇನ್ನೂ ಕೂಡ ಚಂದ್ರನಿಗೆ ಪಕ್ಷದ ಬಲ ಇರೋ ಕಾರಣ ಶುಭ ಕಾರ್ಯಗಳಿಗೆ ಒಳ್ಳೆಯ ಉತ್ತಮ ದಿವಸ ಈ ದಿವಸ ಪಂಚಮಿ ಅಂತೂ ಪೂರ್ಣಾತಿಥಿ ಅಂತ ಕರೀತಾರೆ ಅದನ್ನು ನಂದ ಭದ್ರ ವಿಜಯ ರಿಕ್ತ ಪೂರ್ಣ ಅಂತ ತಿಥಿಗಳನ್ನು ಐದು ವಿಭಾಗ ಮಾಡ್ತಾರೆ ಪ್ರತಿಪತ್ತನ್ನು ನಂದಾತಿಥಿ ಅಂತ ಕರೀತಾರೆ ಸಾಮಾನ್ಯವಾಗಿ ಪ್ರತಿಪತ್ತಲ್ಲಿ ಏನು ಮಾಡೋದಿಲ್ಲ ಶುಭ ಕಾರ್ಯಗಳನ್ನು ಮಾಡಬಾರ್ದಂತಿದೆ ನಂದ ಭದ್ರಾತಿಥಿ ಅಂತ ಕರೀತಾರೆ ಎರಡನೇ ತಿಥಿಯನ್ನು ದ್ವಿತೀಯವನ್ನು ದ್ವಿತೀಯ ಅಲ್ಲಿ ಸಪ್ತಮಿ ಅಂದರೆ ಪಂಚಮಿ ನಂತರ ಸಪ್ತಮಿ ನಂತರ ದ್ವಾದಶಿ ಭದ್ರ ವಿಜಯ ಮೂರನೇದು ವಿಜಯಾತಿಥಿ ಅಂತ ತೃತೀಯ ತಿಥಿಯನ್ನು ವಿಜಯಾತಿಥಿ ಅಂತ ಕರೀತಾರೆ ಚತುರ್ಥಿ ರಿಕ್ತ ಅದು ಎಲ್ಲದಕ್ಕೆ ಚತುರ್ಥಿಯಲ್ಲಿ ಕಾರ್ಯಗಳನ್ನು ಮಾಡಲಿಕ್ಕೆ ಅನುಮತಿ ಕೊಟ್ಟಿಲ್ಲ ಆದರೆ ಈಗ ಒಟ್ಟು ಭಾನುವಾರ ಆದರೆ ಭಾನುವಾರ ಒಂದಿದ್ದರೆ ಅದು ಯಾವುದೇ ತಿಥಿಯಾಗಿರಲಿ ಮುಹೂರ್ತಗಳನ್ನು ಮಾಡಿಬಿಡ್ತಾರೆ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇರಲಿ ಅಂದು ಅದನ್ನೆಲ್ಲ ಪಕ್ಕಿಟ್ಟೀಗ ಶುಭ ವಾರ ಶುಭ ತಿಥಿ ಶುಭ ನಕ್ಷತ್ರ ಎಲ್ಲವೂ ಇರೋದರಿಂದ ಅತ್ಯಂತ ಶುಭಯೋಗ ಈ ದಿವಸ ಅಂತ ತಿಳ್ಕೊಳ್ಬಹುದು ಸಂಶಯ ಬೇಡ ಅದರಲ್ಲಿ ಚೆನ್ನಾಗಿದೆ ಸಾಮಾನ್ಯವಾಗಿ ಬುಧವಾರ ನಾವು ವಿಷ್ಣು ಪ್ರಾರ್ಥನೆ ವಿಷ್ಣು ಸಹಸ್ರನಾಮ ವಿಷ್ಣು ಸನ್ನಿಧಾನದಲ್ಲಿ ಒಂದು ತುಳಸಿ ಅರ್ಚನೆ ಇವುಗಳನ್ನು ಮಾಡಿಸೋದರಿಂದಾಗಿ ವಿಷ್ಣುವಿನ ಕೃಪೆಯಾಗುತ್ತೆ ಕಾರ್ತೀಕ ಮಾಸದಲ್ಲಿ ನಾವು ವೈಕುಂಠ ಚತುರ್ದಶಿ ಕಂಡ್ವಿ ಶಿವಕೇಶವರ ಭೇದವಿಲ್ಲದ ಮಾಸ ಯಾವುದು ಇದ್ರೆ ಅದು ಕಾರ್ತಿಕ ಮಾಸ ವಿಷ್ಣು ತುಳಸಿ ಅರ್ಚನೆ ಮಾಡಿಸಿ ಬಹಳ ವಿಶೇಷವಾದ ಫಲ ಸಿಗುತ್ತೆ ಶುಭವಾಗಲಿ ಶಾಸ್ತ್ರಿಗಳೇ ಬುಧವಾರದ ವಿಶೇಷತೆ ಏನು ಇಲ್ಲಿ ವಿಷ್ಣುಗೆ ಯಾವ ರೀತಿ ಪೂಜೆ ಸಲ್ಲಿಸಬೇಕು ಅನ್ನೋದನ್ನ ತಿಳಿಸ್ಕೊಟ್ರಿ ಈಗ ವೀಕ್ಷಕರು ಕಳಿಸಿರುವಂತಹ ಸಂದೇಶ ಅದಕ್ಕೆ ಪರಿಹಾರವನ್ನ ತಿಳಿಸುವಂತ ಸಮಯ ಈಗ ಮೊದಲಿಗೆ ರಾಮದುರ್ಗದಿಂದ ಶಿವರಂಜನ್ ಅವರು ಸಂದೇಶವನ್ನ ಕಳುಹಿಸಿದ್ದಾರೆ ಇವರು ಹುಟ್ಟಿದ ದಿನಾಂಕ ಏಳು ಮೂರು ಸಾವಿರದ ಒಂಬೈನೂರ ತೊಂಬತ್ತೇಳು ಹುಟ್ಟಿದ ಸಮಯ ನಿಮಿಷ ಇವರು ಸರ್ಕಾರಿ ಕೆಲಸ ಮತ್ತು ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಿವರಂಜನ್ ಅವರ ಪ್ರಶ್ನೆ ಒಂದು ಸರ್ಕಾರಿ ನೌಕರಿ ಸಿಗುತ್ತಾ ಅಂತ ಕೇಳಿದಾರೆ ಮತ್ತು ವಿವಾಹದ ಬಗ್ಗೆ ಕೇಳಿದಾರಲ್ವಾ ಜಾತಕ ನೋಡೋಣ ನೋಡಿ ಇದು ತಮ್ಮದು ಮೇಷ ಲಗ್ನವಾಗಿದೆ ಲಗ್ನದಿಂದ ಕರ್ಮಸ್ಥಾನದಲ್ಲಿ ಕರ್ಮಸ್ಥಾನದ ಅಧಿಪತಿ ಶನಿಶ್ಚರ ವ್ಯಯದಲ್ಲಿದ್ದಾನೆ ಕರ್ಮಾಧಿಪತಿ ವ್ಯಯದಲ್ಲಿದ್ದರೆ ಕಾರ್ಯ ಹೀನೋ ಭವೇ ನರಹ ಅಂತ ಶಾಸ್ತ್ರದ ಮಾತು ಹಾಗಂತ ನೀವು ಗಾಬರಿ ಆಗಬೇಕಾದ್ದಿಲ್ಲ ಸರ್ಕಾರಿ ನೌಕರಿ ಕಷ್ಟ ಇದೆ ಅಂತ ನೀವು ಕೇಳಿದ್ರಲ್ಲ ಸರ್ಕಾರಿ ನೌಕರಿ ಸರ್ಕಾರದ ಋಣ ಏನಾದರೂ ಇದೆಯಾ ಅಂತ ಪ್ರಶ್ನೆ ಕಳಿಸಿದ್ರಿ ಅದಕ್ಕೆ ಇಲ್ಲ ಅನ್ನೋ ಉತ್ತರ ನಿಮ್ಮ ಜಾತಕ ಕೊಡ್ತಾ ಇದೆ ಹೀಗಾಗಿ ನೀವು ಶ್ರಮ ತಗೋಬೇಕು ಸ್ವಂತವಾಗಿ ದುಡಿದು ತಿಂತಕ್ಕಂಥ ಜಾತಕ ಇದು ನಿಮ್ಮ ಜಾತಕದಲ್ಲಿ ಶುಕ್ರನ ಬಲ ಚೆನ್ನಾಗಿದೆ ಧನಾಧಿಪತಿ ಅವನೇ ಹೀಗಾಗಿ ಶುಕ್ರ ಚೆನ್ನಾಗಿ ಶುಕ್ರ ಲಾಭದಲ್ಲಿರುವ ಕಾರಣದಿಂದಾಗಿ ನೀವು ಶುಕ್ರ ಸಂಬಂಧಿ ಅಂದರೆ ವಸ್ತ್ರ ಹಾಲು ಹೈನು ಮತ್ತು ಹರಳಿನ ವ್ಯಾಪಾರ ಅಥವಾ ಅಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ವಸ್ತ್ರ ಕಾಸ್ಟ್ಯೂಮ್ ರಿಲೇಟೆಡ್ ಅಂದರೆ ನಾವು ಯಾವುದನ್ನು ಕ್ಲಾತ್ಸ್ ಅಂತೀವೋ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಂತಾರೋ ಆ ಸಂಬಂಧಿ ನೀವು ಕೆಲಸ ಮಾಡೋದ್ರಿಂದ ತುಂಬ ಚೆನ್ನಾಗಿದೆ ಅನ್ನೋದು ಸೂಚಿಸ್ತಾ ಇದೆ ಹೇಗೆ ಆ ಪ್ರಯತ್ನ ಮಾಡಿ ಅದು ಮಾಡಿದ್ರೆ ತುಂಬ ಚೆನ್ನಾಗಿ ಲಾಭ ಬರುತ್ತೆ ಅಂತ ಗ್ರಹಗಳು ಯಾವ ಗ್ರಹ ಬಲವಾಗಿದೆ ಆ ಗ್ರಹದಿಂದ ನಮಗೆ ಹಣ ಸಂಪಾದನೆ ಆಗುತ್ತೆ ಅರ್ನಿಂಗ್ಸ್ ಬರುತ್ತೆ ಇದು ನಿಮ್ಮ ಮುಖ್ಯ ಲಕ್ಷಣ ನಿಮ್ಮ ಜಾತಕದ್ದು ಇನ್ನು ತಾವು ಕೇಳಿದ್ರಿ ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ವಿವಾಹದ ಅಧಿಪತಿ ಶುಕ್ರ ಹೀಗಾಗಿ ಶುಕ್ರ ಲಾಭದಲ್ಲಿರೋದ್ರಿಂದ ಅನುಕೂಲ ಆಗುತ್ತೆ ಯಾವಾಗ ಆ ಕಾಲ ಬಂದಾಗ ಪ್ರಸ್ತುತ ನಿಮಗೆ ಗುರು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶನೈಶ್ಚರನ ಕಾಲ ನಡೀತಾ ಇದೆ ನಂತರದಲ್ಲಿ ಬುಧ ಪ್ರಾರಂಭವಾಗುತ್ತೆ ನೋಡಿ ಎರಡು ಸಾವಿರದ ತೊಂಬತ್ತೇಳರ ತಾವು ಹುಟ್ಟಿರ್ತಕ್ಕಂಥದ್ದು ಈಗ ನಮಗೆ ಇಪ್ಪತ್ತೇಳು ಆಗ ನಮಗೆ ಹೆಚ್ಚಿನ ಅವಕಾಶ ಇದೆ ಗಾಬರಿಯಾಗಬೇಕಾದ್ದಿಲ್ಲ ಕೆಲವರಿಗೆ ಸ್ವಲ್ಪ ವಿಳಂಬವಾಗಿ ಆಗುತ್ತೆ ನೋಡಿ ನೀವು ಸಾಧ್ಯವಾದರೆ ಒಂದು ಈ ಶೀಘ್ರ ವಿವಾಹಕ್ಕೆ ಒಂದು ವಿಶೇಷವಾದ ಒಂದು ಏನು ಶಾಸ್ತ್ರೀಯ ಕ್ರಮ ಪರಿಹಾರ ಇದೆ ಏನಪ್ಪ ಅಂದರೆ ಬಾಲಗಣಪತಿ ಹವನ ಅಂತ ಪ್ರಾತಃ ಕಾಲದಲ್ಲಿ ಮಾಡ್ತಕ್ಕಂಥದ್ದು ಸೂರ್ಯೋದಯ ವೇಳೆಗೆ ಅದರ ಪೂರ್ಣಾಹುತಿಯು ಮುಗಿ ಹೋಗುತ್ತೆ ಬಹಳ ವಿಶೇಷವಾದದ್ದು ಬಾಲಗಣಪತಿ ಹವನ ಅಂತ ಅದನ್ನು ಮಾಡಿಸಿ ಅದು ನಿಮಗೆ ಈ ಒಂದು ಫಲವನ್ನು ತಂದುಕೊಡುತ್ತೆ ಶೀಘ್ರದಲ್ಲಿ ಶಾಸ್ತ್ರಿ ಕಡೆ ಮುಂದಿನ ಸಂದೇಶ ಶಿವಮೊಗ್ಗದಿಂದ ಮಹೇಶ್ ಅನ್ನೋರು ಕಳಿಸಿದ್ದಾರೆ ಇವರು ಹುಟ್ಟಿದ ದಿನಾಂಕ ಎರಡು ನಾಲ್ಕು ಒಂಬೈನೂರ ತೊಂಬತ್ತೆರಡು ಹುಟ್ಟಿದ ಸಮಯ ಬೆಳಕಿನ ಜಾವ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷ ಇವರು ಮದುವೆ ಮತ್ತು ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಮಹೇಶ್ ಅವರು ಪ್ರಶ್ನೆ ವಿವಾಹ ಮತ್ತೆ ವೃತ್ತಿ ಸಂಬಂಧಿ ಕೇಳಿದಾರಲ್ವಾ ನೋಡಿ ತಮ್ಮದು ಕುಂಭ ಲಗ್ನವಾಗಿದೆ ಲಗ್ನದಿಂದ ಕರ್ಮಾಧಿಪತಿಯಾಗಿರ್ತಕ್ಕಂಥವನು ಕುಜ ಲಗ್ನದಲ್ಲೇ ಇದ್ದಾನೆ ಕ್ಷೇತ್ರ ದ್ವಿಕ್ಷೇತ್ರ ಅಲ್ಪಂ ಅಂತ ಶಾಸ್ತ್ರದ ಮಾತು ಈ ಶತ್ರು ಕ್ಷೇತ್ರಗಳಲ್ಲಿ ಗ್ರಹವಿದ್ದರೆ ಅದು ಸ್ವಲ್ಪ ಫಲವನ್ನು ಕೊಡುತ್ತೆ ಅಂತ ಹಾಗೆ ಸ್ವಲ್ಪ ಪರಿಶ್ರಮ ಆದರೆ ಕುಜ ದೃಷ್ಟಿ ಇದೆ ಇದರಿಂದಾಗಿ ನೀವು ಸ್ವಲ್ಪ ಕೆಲಸ ಕಾರ್ಯಗಳಿಗೆ ಅನುಕೂಲ ಉಂಟಾಗುತ್ತೆ ಆತಂಕ ಪಡುವ ಅವಶ್ಯಕತೆ ಇಲ್ಲ ಪ್ರಸ್ತುತ ನಿಮಗೆ ಬುಧ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಈಗ ಶನಿಶ್ಚರನ ಕಾಲ ಶನೈಶ್ಚರ ನಿಮ್ಮ ಜಾತಕದಲ್ಲಿ ಸ್ವಕ್ಷೇತ್ರ ಆದರೆ ವ್ಯಯಸ್ಥಾನ ಹೀಗಾಗಿ ನೀವು ನೋಡಿ ಪ್ರತಿ ಮಂಗಳವಾರ ಮಂಗಳವಾರ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡ್ತಕ್ಕಂಥ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸಿ ಎರಡನೇದು ಪ್ರತಿ ಶನಿವಾರ ಶನಿವಾರ ಶನಿಶ್ಚರ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸ್ಬೇಕು ಇವೆರಡೂ ಮಾಡಿಸೋದ್ರಿಂದಾಗಿ ನಿಮಗೆ ವೃತ್ತಿಯಲ್ಲಿ ಒಂದು ದಾರಿ ಸುಲಭದ ದಾರಿ ಗೊತ್ತಾಗುತ್ತೆ ಏಳಿಗೆ ಆಗುತ್ತೆ ಅದನ್ನು ಮಾಡಿ ಇನ್ನು ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಒಂದು ಗುರುಗ್ರಹ ಶಾಂತಿ ಮಾಡಿಸ್ಬೇಕು ಇದರ ನಂತರ ನೀವು ಪ್ರಯತ್ನ ಮಾಡಿದ್ರೆ ನಿಮಗೆ ಅನುಕೂಲ ಉಂಟಾಗುತ್ತೆ ಈ ವಿವಾಹದ ಅಧಿಪತಿ ರವಿ ನಿಮಗೆ ಉಚ್ಚಾಭಿಲಾಷಿಯಾಗಿದ್ದಾನೆ ಅನುಕೂಲ ಉಂಟಾಗುತ್ತೆ ಆತಂಕ ಬೇಡ ಪ್ರಸ್ತುತ ಕಾಲ ವಶದಿಂದಾಗಿ ನಿಮಗೆ ಈಗ ಅನುಕೂಲ ಇದೆ ಕಾಲ ಬರಬೇಕು ಈಗ ಲಗ್ನಾಧಿಪತಿ ಕಾಲ ನಡೀತಾ ಇದೆ ಹೀಗಾಗಿ ಅನುಕೂಲದ ಕಾಲವೇ ಒಂದು ಗುರುಗ್ರಹ ಶಾಂತಿ ಒಂದು ಮಾಡಿಸಿ ಅನುಕೂಲ ಆಗುತ್ತೆ ಆತಂಕ ಬೇಡ ಒಳ್ಳೆಯದಾಗಲಿ ಶಾಸ್ತ್ರಗಳೇ ಮುಂದಿನ ಸಂದೇಶ ಶಿವಮೊಗ್ಗದಿಂದ ಗೌರಿಯನ್ನೋರು ಕಳಿಸಿದ್ದಾರೆ ಇವರು ಹುಟ್ಟಿದ ದಿನಾಂಕ ನಾಲ್ಕು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಹುಟ್ಟಿದ ಸಮಯ ಸಂಜೆ ಏಳು ಗಂಟೆ ನಲವತ್ತೈದು ನಿಮಿಷ ಇವರು ಕೂಡ ಕೆಲಸ ಹಾಗೂ ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಗೌರಿ ಅವರ ಪ್ರಶ್ನೆ ಅದು ಕೂಡ ವಿವಾಹ ಮತ್ತು ವೃತ್ತಿ ವಿವಾಹ ಎರಡೂ ಆಗಿದೆ ಅಲ್ವಾ ಜಾತಕ ನೋಡೋಣ ನೋಡಿ ತಮ್ಮದು ಮೀನ ಲಗ್ನ ಲಗ್ನದಿಂದ ವಿವಾಹ ಹೆಣ್ಣು ಮಕ್ಕಳಿಗೆ ಬಹಳ ಮೇಘ ಮದುವೆ ಆದರೆ ಒಳ್ಳೆಯದು ಗಂಡು ಮಕ್ಕಳಿಗೆ ಹಾಗಲ್ಲ ಕೆಲಸದ ಬಲವು ಈಗ ಗಂಡು ಹೆಣ್ಣು ವ್ಯತ್ಯಾಸ ಇಲ್ಲ ಇಬ್ಬರು ದುಡಿದ್ರೇ ಜೀವನ ಆಯಿತು ನೋಡೋಣ ನೋಡಿ ಕರ್ಮಾಧಿಪತಿ ಗುರು ಆತ ಅಷ್ಟಮದಲ್ಲಿದ್ದಾನೆ ವೃತ್ತಿಗೆ ಸ್ವಲ್ಪ ಕಿರಿಕಿರಿ ಇದೆ ತೊಡಕು ಉಳಿದ ಕೆಲಸ ಪ್ರಯತ್ನ ಪಂಡು ಶತಾಯಗತಾಯ ಕೆಲಸ ಗಿಟ್ಟಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತೀರ ಆಗಲ್ಲ ಅದು ಕಾರಣ ಕರ್ಮಾಧಿಪತಿ ಅಷ್ಟಮದಲ್ಲಿದ್ದಾಗ ಕಾರ್ಯಭಂಗವಾಗುತ್ತೆ ಇದು ಸ್ವಲ್ಪ ತೊಡಕು ಹೀಗಾಗಿ ಗುರುಗ್ರಹ ಶಾಂತಿ ಬೇಕು ಮತ್ತು ಗುರುಚರಿತ್ರೆ ಪಾರಾಯಣ ಮಾಡಿ ಇದು ಕೆಲಸದಲ್ಲಿ ಒಂದು ಹೊಸ ದಾರಿಯನ್ನು ಕಾಣಲಿಕ್ಕೆ ಅವಕಾಶ ಆಗುತ್ತೆ ಶ್ರದ್ಧೆಯಿಂದ ಪ್ರತಿ ಗುರುವಾರ ಗುರುವಾರ ಗುರುಸ್ಮರಣೆ ಗುರುಚರಿತ್ರೆ ಪಾರಾಯಣ ಗುರುಸನ್ನಿಧಾನ ದರ್ಶನ ಇದು ಬೇಕು ಇದನ್ನು ಮಾಡಿ ಇನ್ನು ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ತುಂಬ ಚೆನ್ನಾಗಿದೆ ಭದ್ರಯೋಗ ಬುಧ ವಿವಾಹದ ಅಧಿಪತಿ ವಿವಾಹ ಸ್ಥಾನದಲ್ಲೇ ಇದ್ದುಬಿಟ್ರೆ ವಿವಾಹ ಶುಭವಾಗಿರುತ್ತೆ ಒಳ್ಳೆ ಮನೆ ಸೇರ್ಕೋತೀರ ಅಂಥದ್ದೊಂದು ಲಕ್ಷಣ ಇದೆ ಭದ್ರಯೋಗ ಈಗ ರವಿ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಬುಧನ ಕಾಲ ನೋಡಿಪ್ಪ ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯದ ವೇಳೆಗೆ ವಿವಾಹ ಏರ್ಪಾಡಾಗುತ್ತೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಸಂಶಯ ಬೇಡ ನನಗನ್ಸತ್ತೆ ಮೇಯಿಂದ ಮುಂದೆ ನಿಮಗೆ ವಿವಾಹಕ್ಕೆ ಪೂರ್ಣ ಯೋಗ್ಯ ಕಾಲ ಆಗ್ಬಿಡುತ್ತೆ ಯೋಚನೆ ಮಾಡೋದು ಬೇಡ ಅನುಕೂಲಕರವಾಗಿದೆ ಒಂದು ಗುರು ರಾಹು ಶಾಂತಿ ಬೇಕು ಅದನ್ನು ಮಾಡಿಸಿ ಇದನ್ನು ಮಾಡಿಸೋದ್ರಿಂದ ನಿಮಗೆ ವೃತ್ತಿಗೂ ವಿವಾಹಕ್ಕೂ ಎರಡೂ ರೀತಿಯ ಅನುಕೂಲ ಉಂಟಾಗುತ್ತೆ ಒಳ್ಳೆಯದಾಗಲಿ ಶಾಸ್ತ್ರಿಗಳೇ ಮುಂದಿನ ಸಂದೇಶ ಚಿಕ್ಕಬಳ್ಳಾಪುರದಿಂದ ಅಶೋಕನವರು ಕಳಿಸಿದ್ದಾರೆ ಇವರು ಹುಟ್ಟಿದ ದಿನಾಂಕ ಆರು ಐದು ಸಾವಿರದ ಒಂಬೈನೂರ ತೊಂಬತ್ತೊಂದು ಇನ್ನು ಹುಟ್ಟಿದ ಸಮಯ ರಾತ್ರಿ ಎಂಟು ಗಂಟೆ ಇವರು ಮನೆ ಆರೋಗ್ಯ ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಅಶೋಕ್ ಅವರ ಪ್ರಶ್ನೆ ಒಂದು ಮನೆ ಆರೋಗ್ಯ ಹಾಗೂ ಕೆಲಸ ವೃತ್ತಿ ಬಗ್ಗೆ ಕೇಳಿದಾರಲ್ಲ ಜಾತ್ಕೊಂಡು ನೋಡೋಣ ನೋಡಿ ತಮ್ಮದು ವೃಶ್ಚಿಕ ಲಗ್ನ ಲಗ್ನದಿಂದ ಕರ್ಮಸ್ಥಾನ ಆರೋಗ್ಯ ಎರಡನ್ನು ಗಮನಿಸ್ಕೊಂಡ್ರೆ ಈ ಲಗ್ನಾಧಿಪತಿ ಕುಜ ಅಷ್ಟಮದಲ್ಲಿದ್ದಾನೆ ಈಗ ಪ್ರಸ್ತುತ ಕಾಲವನ್ನು ನೋಡಿಬಿಡೋಣ ಈಗ ಗುರು ದಶೆಯಲ್ಲಿ ತಮಗೆ ಶನಶ್ಚರಣ ಭಕ್ತಿ ನಡೀತಾ ಇದೆ ಶನಶ್ಚರ್ಯ ಚೆನ್ನಾಗಿದ್ದಾನೆ ನೋಡಿಪ್ಪ ಈಗ ತೃತೀಯದ ಶನಶ್ಚರಣೆಯಿಂದ ತುಂಬ ಬಲ ಇದೆ ನಿಮ್ಮ ಜಾತಕದಲ್ಲಿ ಶನಶ್ಚರ್ಯ ಚೆನ್ನಾಗಿದ್ದಾನೆ ಗೋಚಾರ ಅಂದರೆ ಅಟ್ ಪ್ರೆಸೆಂಟ್ ಕೂಡ ಶನಶ್ಚರ್ಯ ಚೆನ್ನಾಗಿದ್ದಾನೆ ಹೀಗಾಗಿ ನಿಮಗೆ ಅನುಕೂಲ ಇದೆ ನೀವು ಸಾಡೆ ಸಾತ್ ನಡೀತಾ ಇದೆಲ್ಲ ಏನಪ್ಪ ಅಂತ ಗಾಬರಿಯಾಗುವ ಅವಶ್ಯಕತೆ ಖಂಡಿತ ಇಲ್ಲ ಯೋಚನೆ ಮಾಡಬೇಡಿ ಚೆನ್ನಾಗಿದೆ ಹೀಗಾಗಿ ನಿಮಗೀಗ ಕಾಲವೇ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ ಆರೋಗ್ಯದ ಮಟ್ಟಿಗೆ ಆತಂಕ ಬೇಡ ವೃತ್ತಿಯ ಮಟ್ಟಿಗೆ ನಿಮಗೆ ತುಂಬ ಅನುಕೂಲವೂ ಇದೆ ಚೆನ್ನಾಗಿದೆ ಈಗ ನಿಮಗೆ ಒಳ್ಳೆಯ ಕಾಲ ಪ್ರಾರಂಭವಾಗಿದೆ ಎಷ್ಟು ದಿವಸ ಸ್ವಲ್ಪ ತೊಡಕಾಗಿತ್ತು ಈಗ ನೀವು ಪ್ರಯತ್ನ ಪಟ್ಟರೆ ಪ್ರಯತ್ನಕ್ಕೆ ಫಲ ಸಿಗ್ಬಿಡುತ್ತೆ ಆತಂಕ ಬೇಡ ಮನೆಯ ವಿಚಾರಕ್ಕೆ ತಾವು ಕೇಳಿದ್ದೀರ ಮನೆಗೆ ನಿಮಗೆ ಸ್ವಲ್ಪ ಕಾಲ ಬೇಕು ಮನೆ ನಿಮಗೆ ಯಾವಾಗ ಆಗುತ್ತಪ್ಪ ಅಂತಂದರೆ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಮುಂದಿನ ವರ್ಷದ ಕೊನೆ ಕೊನೆ ವೇಳೆಗೆ ಮನೆಯ ಸಾಧ್ಯತೆ ಇದೆ ಆಗ ನಿಮಗೆ ಅನುಕೂಲ ಆಗುವ ಲಕ್ಷಣವೂ ಇದೆ ಪ್ರಯತ್ನ ಮಾಡಿ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಪ್ರಯತ್ನ ಮಾಡಿ ಇನ್ನೂ ಹೆಚ್ಚಿನ ಅನುಕೂಲ ಇದೆ ಶಾಸ್ತ್ರಗಳೇ ಮೊದಲಾರು ರಾಶಿಗಳ ಫಲಾಫಲ ಹೇಗಿದೆ ಯಾವ ರಾಶಿಗೆ ಉತ್ತಮ ಇದೆ ಯಾವ ರಾಶಿಗೆ ತೊಡಕಿದೆ ಅನ್ನೋದನ್ನು ತಿಳಿಸ್ಕೊಡೋದಾದರೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗೃಹ ಸ್ಥಿತಿಯನ್ನು ಗಮನಿಸ್ಕೊಡೋದಾದರೆ ವೃಷಭ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು ಮಿಥುನ್ ರಾಶಿಯಲ್ಲಿ ಚಂದ್ರ ಕರ್ಕಟಕ ರಾಶಿಯಲ್ಲಿ ಕುಜ ಕನ್ಯಾ ರಾಶಿಯಲ್ಲಿ ಕೇತು ವೃಶ್ಚಿಕ ರಾಶಿಯಲ್ಲಿ ರವಿ ಬುಧರ ಯುತಿಯನ್ನು ನೋಡ್ತಾ ಇದ್ದೀವಿ ಇನ್ನು ಶುಕ್ರ ಇರತಕ್ಕಂಥದ್ದು ಧನು ರಾಶಿಯಲ್ಲಿ ಈ ದಿವಸ ಮಕರ ರಾಶಿಯಲ್ಲಿ ಮಾಂದಿ ಉದಿಯಾಗಿದೆ ಶನಿ ರಾಹು ಇರತಕ್ಕಂಥದ್ದು ಯಥಾಪ್ರಕಾರ ಮೀನಗಳಲ್ಲಿ ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಕಿರಿಕಿರಿ ಇದೆ ಈ ದಿವಸ ವೃತ್ತಿಯಲ್ಲಿ ವಿಘ್ನಗಳು ಕೂಡ ಇದೆ ಅಂದರೆ ಕೆಲಸ ಪೂರ್ಣ ಮಾಡೋಕ್ಕಾಗಲ್ಲ ಎಷ್ಟು ಶ್ರಮ ತಗೊಂಡ್ರು ಎಷ್ಟು ಸಮಯ ತೊಗೊಂಡ್ರು ಏನಪ್ಪ ಕೆಲಸ ಮುಗೀತಾನೆ ಇಲ್ಲ ಅಂತ ಅನಿಸುತ್ತೆ ನಿಮಗೆ ಕೆಲಸದ ಭಾರ ಕೆಲಸದ ಹೊರೆ ಅಂತ ಅನಿಸುತ್ತೆ ಈ ದಿವಸ ಆದರೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಏನಪ್ಪ ಅಂದರೆ ನಿಮ್ಮ ಮಾತು ಬರವಣಿಗೆ ಇವುಗಳ ಇಂಥ ಕೆಲಸದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ ಉಪನ್ಯಾಸಕರಿಗೆ ಅನುಕೂಲಕರವಾಗಿದೆ ಪತ್ರಿಕಾ ರಂಗದಲ್ಲಿ ಇರ್ತಕ್ಕಂಥವ್ರಿಗೆ ಚೆನ್ನಾಗಿದೆ ತೊಂದರೆ ಇಲ್ಲ ಸಿವಿಲ್ ಕ್ಷೇತ್ರದವರಿಗೆ ಸ್ವಲ್ಪ ಹೊರೆ ಜಾಸ್ತಿ ಇನ್ನು ಈ ದಿವಸ ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ ಸ್ನೇಹಿತರಿಂದ ಸಪೋರ್ಟ್ ಸಿಗುತ್ತೆ ಸಹಕಾರ ಸಿಗುತ್ತೆ ಸಹಾಯ ಸಿಗುತ್ತೆ ಅನುಕೂಲಕರವಾಗಿದೆ ಉಳಿದ ಹಾಗೆ ನಿಮ್ಮ ಈ ವೃತ್ತಿಯ ತೊಡಕಿನ ನಿವಾರಣೆಗೆ ಕೃಷ್ಣ ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ ಮಾಡಿಸಿ ತುಂಬ ಅನುಕೂಲ ಆಗುತ್ತೆ ಈ ದಿವಸ ಈ ದಿವಸ ನಿಮಗೆ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ ಸಿವಿಲ್ ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ ಮತ್ತು ಈ ಸ್ತ್ರೀಯರಿಗೆ ಕುಟುಂಬದಲ್ಲಿ ತುಂಬ ಉತ್ತಮ ಸಹಕಾರಗಳು ಸಿಗುತ್ತೆ ಪರಸ್ಪರ ಸ್ತ್ರೀಯರ ನಡುವೆ ಯಾವಾಗಲೂ ಹೆಣ್ಮಕ್ಳ ನಡುವೆ ವಿರೋಧ ಅಂತ ಅಂತಾರೆ ಸಾಮಾನ್ಯವಾಗಲ್ವ ಆದರೆ ಈ ದಿವಸ ಹಾಗಿಲ್ಲ ಸ್ತ್ರೀಯರಿಗೆ ಸ್ತ್ರೀಯರೇ ಸಹಕಾರಗಳು ಸಪೋರ್ಟ್ ಸಿಗುತ್ತೆ ಅನುಕೂಲ ಆಗುತ್ತೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಸಮಾಧಾನವಾಗಿರ್ತಾರೆ ಈ ದಿವಸ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ನಿಮ್ಮ ಮಾತಿನ ಒಂದು ಕೌಶಲ್ಯದಿಂದಾಗಿ ಪ್ರಶಂಸೆ ಸಿಗುತ್ತೆ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರಲ್ವಾ ಅಂತ ಅನಿಸುತ್ತೆ ಆ ರೀತಿಯ ಅನುಕೂಲಗಳು ಚೆನ್ನಾಗಿದ್ದಾವೆ ಸುಗ್ರಾಸ ಭೋಜನ ಒಳ್ಳೆ ಅಂದುಕೊಂಡಿದ್ದು ಏನೋ ಒಳ್ಳೆ ಊಟ ಮಾಡೋಣ ಆಗುತ್ತೆ ಅದು ಅಂದ್ಕೊಂಡಿದ್ದು ಸಿಕ್ಬಿಡ್ತಲ್ಲ ಮೃಷ್ಟಾನ್ನ ಅಂತಂತಾರೆ ಅಂತಾರೆ ಹಾಗೆ ಇನ್ನು ಈ ದಿವಸ ತಂದೆ ಮಕ್ಕಳು ಸ್ವಲ್ಪ ಮನಸ್ತಾಪಗಳಿದ್ದಾವೆ ಭಿನ್ನಾಭಿಪ್ರಾಯಗಳು ಬಂದ್ಬಿಡುತ್ತೆ ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಈಶ್ವರ ಸನ್ನಿಧಾನದಲ್ಲಿ ಒಂದು ಬಿಲ್ವಾರ್ಚನೆ ಮಾಡಿಸಿ ಎಲ್ಲ ಸರಿ ಹೋಗುತ್ತೆ ಇನ್ನು ಮಿಥುನ್ ರಾಶಿ ಮಿಥುನ್ ರಾಶಿಯವರಿಗೆ ಈ ದಿವಸ ಹಣಕಾಸಿನ ಸಹಕಾರ ತುಂಬ ಚೆನ್ನಾಗಿರುತ್ತೆ ಲಾಭದಾಯಕವಾಗಿದೆ ಕೃಷಿಕರಿಗೆ ತುಂಬ ಚೆನ್ನಾಗಿದೆ ಹೂವು ಹಣ್ಣು ವ್ಯಾಪಾರಿಗಳಿಗೆ ತುಂಬ ತುಂಬ ಲಾಭ ಚೆನ್ನಾಗಿದೆ ಕೃಷಿಕರಿಗೆ ಚೆನ್ನಾಗಿದೆ ಇನ್ನು ಈ ದಿವಸ ನಷ್ಟವೂ ಇದೆ ಒಂದು ವಸ್ತು ಕಳೆದು ಹೋಗುವ ಸಾಧ್ಯತೆ ಇದೆ ಮುಖ್ಯವಾದ ವಸ್ತು ಕಳೆದು ಹೋಗ್ಬಿಡುತ್ತೆ ಹುಷಾರು ಗಮನ ಇರಲಿ ಮೊಬೈಲು ಕನ್ನಡಕ ಪರಸು ಇತ್ಯಾದಿ ಇವುಗಳ ಬಗ್ಗೆ ಹುಷಾರಾಗಿರಿ ಈ ದಿವಸ ದೂರ ಪ್ರಯಾಣ ನೀವೆಲ್ಲೋ ವಿದೇಶ ಪ್ರಯಾಣಕ್ಕೆ ಹೊರಟಿದ್ರೆ ಅಲ್ಲಿ ತೊಂದರೆಗಳು ತೊಡಕುಗಳು ಆಗೋ ಸಾಧ್ಯತೆ ಇದೆ ಹುಷಾರು ವ್ಯಯ ನಷ್ಟ ಸೂಚಿಸ್ತಾ ಇದೆ ಗಮನ ಇರಲಿ ವಾದ ಮಾಡೋಕ್ಕೆ ಹೋಗಬೇಡಿ ದಿವಸ ಚರ್ಚೆ ವಾದಗಳಲ್ಲಿ ಸೋಲು ಉಂಟಾಗುತ್ತೆ ಭಾಳ ಎಚ್ಚರಿಕೆ ಇರಲಿ ಈ ದಿವಸ ಪ್ರಾರ್ಥನೆಗೆ ಅರ್ಜುನ ಸ್ಮರಣೆ ಮಾಡಿ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ ಕೆಲಸ ಕಾರ್ಯಗಳಲ್ಲಿ ಲಾಭ ಉಂಟಾಗುತ್ತೆ ಈ ದಿವಸ ಸ್ವಲ್ಪ ಸಂಗಾತಿಯ ನಡುವೆ ಮನಸ್ತಾಪ ಬರುತ್ತೆ ನೀವು ಯಾರನ್ನೋ ಇಷ್ಟಪಟ್ಟಿರ್ತೀರಾ ಅವರೇ ನಿಮಗೆ ವಿರೋಧವಾಗಿ ನಡ್ಕೊಂಡ್ಬಿಡ್ತಾರೆ ಆ ರೀತಿಯ ಒಂದು ಮನಸ್ಸಿಗೆ ಬೇಸರ ಈ ಥರದಿದೆ ಸ್ತ್ರೀಯರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ ತುಂಬ ಆಪ್ತರನ್ನು ದೂರ ಮಾಡಿಕೊಳ್ಳೋ ಸಾಧ್ಯತೆ ಇದೆ ಮನಸ್ಸಿಗೆ ಪೆಟ್ಟು ಬೀಳೋ ಸಾಧ್ಯತೆ ಇದೆ ಈ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪ ನಿಮಗೆ ಕಹಿಯಾದ ದಿನ ಈ ದಿವಸ ಕೆಲಸ ಕಾರ್ಯಗಳು ಮಾತ್ರ ಚೆನ್ನಾಗಿದೆ ಆತಂಕ ಬೇಡ ಈ ಒಂದು ಮಾನಸಿನ ಮಾನಸಿಕ ಕಹಿ ಅದರ ನಿವಾರಣೆಗೆ ಅಮ್ಮನವರ ಸನ್ನಿಧಾನದಲ್ಲಿ ಕ್ಷೀರಾಭಿಷೇಕ ಮಾಡಿಸಿ ದುರ್ಗಾ ಸನ್ನಿಧಾನದಲ್ಲಿ ಕ್ಷೀರಾಭಿಷೇಕ ಮಾಡಿಸಿ ತೀರ್ಥ ತಗೊಳ್ಳಿ ಅನುಕೂಲ ಆಗುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿ ಅವರಿಗೆ ದಿವಸ ಲಾಭದಾಯಕವಾಗಿದೆ ಹಾಲು ಹೈನುಗಾರರಿಗೆ ತುಂಬ ಚೆನ್ನಾಗಿದೆ ಡೈರಿ ಪ್ರಾಡಕ್ಟ್ ಆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಬೇಕರಿಗಳಲ್ಲಿ ಕೆಲಸ ಮಾಡೋರಿಗೆ ಮತ್ತು ಅನ್ನ ಅಂದರೆ ಅದನ್ನು ಹೋಟೆಲ್ ಇಂಡಸ್ಟ್ರಿ ಅಂತೀವೋ ಅಲ್ಲೆಲ್ಲ ತುಂಬ ಚೆನ್ನಾಗಿದೆ ನೋಡಿ ಲಾಭದಾಯಕವಾಗಿದೆ ಇನ್ನು ಈ ದಿವಸ ನಿಮಗೆ ಶತ್ರುಗಳ ಬಾಧೆ ಸ್ವಲ್ಪ ಕಾಡುತ್ತೆ ಸಹಜ ಸ್ವಲ್ಪ ಬೆಳವಣಿಗೆ ಆಗ್ತಾಯಿದೆ ಅಂದರೆ ಶತ್ರುಗಳ ದೃಷ್ಟಿ ಉಗ್ರ ದೃಷ್ಟಿ ಬಿದ್ದುಬಿಡುತ್ತೆ ಅಂಥದ್ದೊಂದು ಲಕ್ಷಣ ಇದೆ ಈ ದಿವಸ ಅದರ ನಿವಾರಣೆಗೆ ಈಶ್ವರ ಸನ್ನಿಧಾನದಲ್ಲೂ ಒಂದು ಬಿಲ್ವಾರ್ಚನೆ ಮಾಡಿಸಿ ಅನುಕೂಲ ಆಗುತ್ತೆ ಇನ್ನು ಕನ್ಯಾ ರಾಶಿ ಕನ್ಯಾ ಕನ್ಯಾರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಲಾಭ ಇದೆ ಸ್ತ್ರೀಯರಿಗೆ ಬಹಳ ವಿಶೇಷವಾದ ಅನುಕೂಲಗಳು ಉಂಟಾಗುತ್ತೆ ಹೊಸ ಕೆಲಸ ಕಪ್ಲೆ ಮಾಡಿದರೆ ಹೆಣ್ಮಕ್ಕಳಿಗೆ ಅದೊಂದು ಲಾಭ ಕಾಣ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ ಕೆಲಸಗಳಲ್ಲಿ ಕೌಶಲ್ಯತೆ ನ್ಯಾಕಿಂದ ಕೆಲಸ ಮಾಡೋದು ಅಂತಾರಲ್ಲ ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ ಅನುಕೂಲ ಆಗುತ್ತೆ ಮತ್ತು ಈ ದಿವಸ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪಗಳು ಏರ್ಪಾಡಾಗುತ್ತೆ ಮಕ್ಕಳು ತಾಯಿ ಮಕ್ಕಳ ಬಾಂಧವ್ಯ ಸ್ವಲ್ಪ ಕಹಿಯಾಗಿರುತ್ತೆ ಉದರ ಬಾಧೆ ಸೂಚಿಸ್ತಾ ಇದೆ ಹೊಟ್ಟೆ ಸಂಬಂಧಿ ತೊಂದರೆ ನೋವು ಕಾಡುವ ಸಾಧ್ಯತೆ ಇದೆ ಹೀಗಾಗಿ ಆರೋಗ್ಯದ ದೃಷ್ಟಿಯಿಂದ ದುರ್ಗಾ ಕವಚ ಮತ್ತು ಲಲಿತಾ ಸಹಸ್ರನಾಮ ಇವೆರಡೂ ಹೇಳಿಕೊಂಡು ಹೇಳಿಕೊಂಡು ತುಂಬ ಒಳ್ಳೆಯದು ತುಲಾರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ ಸ್ತ್ರೀಯರಿಗೆ ಮಾನ್ಯತೆ ಸಿಗುತ್ತೆ ಯಾಕಂದರೆ ಚಂದ್ರ ಚೆನ್ನಾಗಿದ್ದಾನೆ ಈ ಕಾರಣದಿಂದಾಗಿ ಹೆಣ್ಣು ಮಕ್ಕಳಿಗೆ ಆತ ಸಪೋರ್ಟ್ ಮಾಡ್ತಾನೆ ಮತ್ತು ಈ ದಿವಸ ಧರ್ಮ ಕಾರ್ಯಗಳು ಅಂದರೆ ಉತ್ತಮವಾದ ಯಾವುದೋ ಒಂದು ಶುಭ ಸಮಾರಂಭ ಇಂಥ ಕಡೆ ಭಾಗಿಯಾಗಿ ಇಷ್ಟ ಮಿತ್ರರನ್ನು ಕಾಣತಕ್ಕಂಥದ್ದು ತುಂಬ ಅಪರೂಪಕ್ಕೆ ಯಾರೋ ಸಿಕ್ಕಿದ್ದಾರೆ ಭೇಟಿ ಮಾಡಿದ್ವಿ ಆ ಥರದ್ದು ಒಂದು ಲಕ್ಷಣ ಇದೆ ಮತ್ತು ಈ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಇದೆ ಇಲ್ಲೊಂದು ಶುಭ ಸಮಾರಂಭ ಇಂಥ ಹೋಗಿ ಹೋಗಬೇಕು ಅಂತಿದ್ದರೆ ಹುಷಾರಾಗಿ ಹೋಗಿ ಅತ್ಯಂತ ಬೇಗ ಏನು ಚಾಲನೆ ಒಳ್ಳೆಯದಲ್ಲ ಯಾಕಂದರೆ ಚತುರ್ಥದಲ್ಲಿ ಮಾಂದಿ ಮುಗ್ಗ್ರಸಿಬಿಡ್ತಾನೆ ಹುಷಾರು ಇನ್ನು ಕೃಷಿಕರಿಗೆ ಸ್ವಲ್ಪ ತೊಂದರೆಗಳಿದ್ದಾವೆ ವಿಷಜಂತುಗಳ ಭಯ ಸೂಚಿಸ್ತಾ ಇದೆ ಈ ಮನೆ ಹಿತ್ತು ಇತ್ಯಾದಿ ಅಲ್ಲೆಲ್ಲ ಓಡುವಾಗ ಸ್ವಲ್ಪ ಹುಷಾರು ಪ್ರಾರ್ಥನೆಗೆ ದಿವಸ ಈ ದಿವಸ ನಾಗ ಪ್ರಾರ್ಥನೆ ಮಾಡ್ಕೊಳ್ಳಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ದಿವಸ ಈ ದಿವಸ ಭಯದ ವಾತಾವರಣ ಇದೆ ಸಹೋದರಿಂದ ಸ್ವಲ್ಪ ಮನಸ್ಸಿಗೆ ಬೇಸರ ಉಂಟಾಗುತ್ತೆ ಸ್ತ್ರೀಯರಿಗೆ ನಷ್ಟ ಸೂಚಿಸ್ತಾ ಇದೆ ನೀವು ಕೂಡ ವಸ್ತು ಅಥವಾ ಇನ್ನೇನೋ ಕಳ್ಕೊಳ್ಳೋ ಸಾಧ್ಯತೆ ಹಣಕಾಸು ಕಳ್ಕೊಳ್ಳೋ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ ಹುಷಾರು ಇನ್ನು ಈ ದಿವಸ ವೃತ್ತಿಯಲ್ಲಿ ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಸಹಕಾರ ಇದೆ ಸಹೋದ್ಯೋಗರ ಸಹಕಾರ ಚೆನ್ನಾಗಿದೆ ಹಳೆಯ ಮಿತ್ರರ ಭೇಟಿ ಅಥವಾ ಹಳೆಯ ಬಂಧುಗಳು ಒತ್ತೇ ಇರಲ್ಲ ಪರಿಚಯ ನೋಡೇ ಇರಲ್ಲ ಇವತ್ತು ನೋಡಿಬಿಟ್ವಿ ಆ ಥರ ಅಥವಾ ಇನ್ನೇನೋ ಮನೆಗೆ ಬಂದರು ಇನ್ಯಾವುದೋ ಸಮಾರಂಭದಲ್ಲಿ ಸಿಕ್ಕರು ಹೀಗೆ ಆ ರೀತಿಯ ಒಂದು ಸಂತೋಷ ಇದೆ ಪ್ರಾರ್ಥನೆಗೆ ದಿವಸ ಆಂಜನೇಯನ ಪ್ರಾರ್ಥನೆ ಮಾಡಿಕೊಳ್ಳಿ ಇನ್ನು ಧನು ರಾಶಿ ಧನುರಾಶಿಯವರಿಗೆ ದಿವಸ ವಾಕ್ ಕಲಹ ಅಂದರೆ ಮಾತಿನ ಕಲಹ ಇದೆ ಹೀಗಾಗಿ ಮಾತಾಡುವಾಗ ಎಚ್ಚರಿಕೆಯಿಂದ ಮಾತಾಡಿ ಸಭೆಗಳಲ್ಲಿರ್ತೀರಾ ಅಥವಾ ಇನ್ಯಾವುದೋ ನಾವಿರುವ ಜಾಗ ಯಾವುದು ನೋಡ್ಕೋಬೇಕು ಎಷ್ಟು ಮಾತಾಡಬೇಕು ಗಮನ ಇಟ್ಕೊಳ್ಬೇಕು ಇದು ಬೇಕಾಗಿದೆ ನಿಮಗೆ ಈ ದಿವಸ ಯಾಕೆಂದರೆ ಮಂದಿ ವರಟು ಅಲ್ಲಿ ನಚಾಟು ವಾಕ್ಯಂ ಕಲಹಾಯಮಾನೋ ನವಿತ್ತ ಧಾನ್ಯಂ ಪರದೇಶವಾಸಿ ಅಂತ ಮಾತು ಹೀಗಾಗಿ ಮಾತಾಡೋ ಕಡೆ ಏನು ಅದು ಮಾತಾಡೋಲ್ಲ ಹಾಗಾಗಿ ವಿರೋಧಗಳು ಬರುತ್ತೆ ಮಾತಿನಿಂದ ವಿರೋಧ ಕಟ್ಕೊಳ್ತೀರ ಹಣಕಾಸಿನ ತೊಂದರೆ ಸೂಚಿಸ್ತಾ ಇದೆ ವಿದ್ಯಾರ್ಥಿಗಳಿಗೆ ತೊಂದರೆ ತೊಡಕು ಸೂಚಿಸ್ತಾ ಇದೆ ಮನೆಯಿಂದ ಹೊರಗಿರಬೇಕಾದ ಪರಿಸ್ಥಿತಿ ಬಂದುಬಿಡುತ್ತೆ ಹೊರಗಡೆ ಊಟ ಸಿಗೋದೇ ಹೋಗಿಬಿಡುತ್ತೆ ಟೈಮ್ ಸರಿಯಾಗಿ ತಿನ್ನೋಕ್ಕಾಗಲ್ಲ ಆ ಥರದೊಂದು ಲಕ್ಷಣ ಕೂಡ ಇದೆ ಈ ದಿವಸ ಕೆಲಸಗಾರರಿಗೆ ಅಲ್ಲೂ ಪರಿಶ್ರಮ ಇದೆ ಎಷ್ಟು ಬುದ್ಧಿವಂತರಾದರೂ ನಿಮಗೆ ಪರಿಶ್ರಮ ತಪ್ಪಿದ್ದಲ್ಲ ಆ ಥರದ್ದಾಗತ್ತೆ ವ್ಯಾಪಾರಿಗಳಿಗೆ ಸ್ವಲ್ಪ ಅನುಕೂಲಕರವಾಗಿದೆ ತೊಂದರೆ ಇಲ್ಲ ಪ್ರಾರ್ಥನೆ ಈ ದಿವಸ ಅನ್ನಪೂರ್ಣೇಶ್ವರಿಗೆ ಪ್ರಾರ್ಥನೆ ಮಾಡಿ ಮಕರ ರಾಶಿಯವರಿಗೆ ಈ ದಿವಸ ಆರೋಗ್ಯ ಹಾನಿ ಇದೆ ಹುಷಾರು ಸಂಗಾತಿಯ ಆರೋಗ್ಯದಲ್ಲೂ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ ಸಂಗಾತಿಯಲ್ಲಿ ಮನಸ್ತಾಪ ಭಿನ್ನಾಭಿಪ್ರಾಯ ಬರುವ ಸಾಧ್ಯತೆ ಕೂಡ ಇದೆ ಹುಷಾರು ಎಚ್ಚರವಾಗಿರಿ ಇನ್ನು ಈ ದಿವಸ ವೃತ್ತಿಯಲ್ಲಿ ವೃತ್ತಿಯಲ್ಲಿ ಪರಿಶ್ರಮ ಜಾಸ್ತಿ ಹೆಚ್ಚಿನ ಹೊರೆ ಎಲ್ಲ ಕೆಲಸ ನನ್ನ ತಲೆ ಮೇಲೆ ಬಿದ್ದು ಬಿಡ್ತೇವೆ ರೀ ಆ ಥರ ಆಗಿಬಿಡುತ್ತೆ ಈ ದಿವಸ ಸ್ವಲ್ಪ ಬಲ ಬೇಕು ಮಾನಸಿಕ ಬಲ ಬೇಕು ಉಳಿದ ಹಾಗೆ ದಿವಸ ಮಕ್ಕಳ ಸಹಾಯ ತುಂಬ ಚೆನ್ನಾಗಿರುತ್ತದೆ ಮಕ್ಕಳಿಂದ ಅನುಕೂಲಗಳು ಅವರ ಒಂದು ವಿದ್ಯೆ ಅಥವಾ ಇನ್ನೇನು ಅವರ ವಿಚಾರದಲ್ಲಿ ಒಂದು ಸಮಾಧಾನ ಸಿಗುತ್ತೆ ಸಂಶಯ ಬೇಡ ಈ ದಿವಸ ಆರೋಗ್ಯದ ದೃಷ್ಟಿಯಿಂದ ಈ ದಿವಸ ಶಿವಪ್ರಾರ್ಥನೆ ಶಿವಕವಚವನ್ನು ಹೇಳಿಕೊಳ್ಳಿ ಅದು ತುಂಬ ಸಹಾಯವಾಗುತ್ತೆ ಇನ್ನು ಕುಂಭರಾಶಿ ಕುಂಭರಾಶಿ ಈ ದಿವಸ ವ್ಯಯ ಇದೆ ಹಾಸ್ಪಿಟ್ಲ್ಗೆ ಹೋಗಬೇಕಾದ ಪರಿಸ್ಥಿತಿ ಬರಬಹುದು ಆರೋಗ್ಯದ ದೃಷ್ಟಿಯಿಂದ ಹುಷಾರು ಕಾಲು ಎಡವು ಬಿಡ್ತೀರ ವಿಪರೀತ ನೋವಾಗೋ ಸಾಧ್ಯತೆ ಇದೆ ಗಮನ ಇರಲಿ ಈ ದಿವಸ ಸ್ತ್ರೀಯರಿಗೆ ಬುದ್ಧಿವಲ ಚೆನ್ನಾಗಿದೆ ಈ ದಿವಸ ನಿಮ್ಮ ಮಕ್ಕಳ ವಿಚಾರದಲ್ಲಿ ತುಂಬ ಸಮಾಧಾನ ಸಿಗುತ್ತೆ ಅವರ ಒಂದು ಪ್ರಶಂಸೆ ಅಥವಾ ಅವರ ಒಂದು ವಿದ್ಯೆ ಬಗ್ಗೆ ನಿಮಗೊಂದು ನಿಮಗೆ ಒಂದು ಹೆಮ್ಮೆ ಆ ರೀತಿಯ ಒಂದು ಅನುಕೂಲ ಇದೆ ಈ ದಿವಸ ಉಳಿದ ಹಾಗೆ ವ್ಯಾಪಾರಿಗಳು ಬಹಳ ಎಚ್ಚರಿಕೆಯಿಂದ ಇರಿ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ ಅನುಕೂಲಕರವಾಗಿದೆ ಪ್ರಾರ್ಥನೆಗೆ ದಿವಸ ಈ ದಿವಸ ಶನಿಶ್ಚರ ಕವಚವನ್ನು ಕೇಳಿಸ್ಕೊಳ್ಳಿ ಇದು ತುಂಬ ಒಳ್ಳೆಯದು ಇನ್ನು ಮೀನರಾಶಿ ಮೀನರಾಶಿಯವರಿಗೆ ಈ ದಿವಸ ಲಾಭದಾಯಕವಾಗಿದೆ ವ್ಯಾಪಾರಿಗಳಿಗೆ ಬಹಳ ವಿಶೇಷವಾಗಿದೆ ತಂದೆಯ ಮಕ್ಕಳಲ್ಲಿ ಒಂದು ಸಾಮರಸ್ಯ ಇರ್ತದೆ ಈ ದಿವಸ ಕಿತ್ತಾಟ ಇಲ್ಲದೆ ಇದೀವಲ್ಲಪ್ಪ ಅನ್ನೋ ಒಂದು ಸಮಾಧಾನ ಇರುತ್ತೆ ಬಂಧುಗಳ ಸಹಕಾರ ಮಿತ್ರರ ಸಹಾಯ ಚೆನ್ನಾಗಿದೆ ಕೃಷಿಕರಿಗೆ ಹೆಚ್ಚಿನ ಅನುಕೂಲ ಇದೆ ಪುಷ್ಪ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಹಣ್ಣಿನ ವ್ಯಾಪಾರಿಗಳಿಗೆ ತುಂಬ ಲಾಭದಾಯಕವಾಗಿದೆ ಚೆನ್ನಾಗಿದೆ ಹೆಚ್ಚಿನ ಅಂಶ ಈ ದಿವಸ ತುಂಬ ಚೆನ್ನಾಗಿದೆ ಗಾಬರಿ ಮಾಡ್ಕೋಬೇಡಿ ಇಷ್ಟ ದೇವತಾ ಆರಾಧನೆ ಮಾಡಿ ಈ ದಿವಸ ಹನ್ನೆರಡು ರಾಶಿಗಳವರಿಗೆ ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರಿಗೆ ಹೇಳಬಹುದಾದ ಮಂತ್ರ ಓಂ ಪರಾತ್ಪರಾಯ ನಮಃ ಹೇಳ್ಕೊಳ್ಳಿ ತುಂಬಾ ಅನುಕೂಲ ಉಂಟಾಗುತ್ತೆ ಶಾಸ್ತ್ರಿಗಳೇ ಇವತ್ತಿನ ದಿನ ವಿಶೇಷತೆ ರಾಶಿ ಫಲಾಫಲಗಳನ್ನು ತಿಳಿಸ್ಕೊಟ್ರಿ ಜೊತೆಗೆ ವೀಕ್ಷಕರು ಕಳಿಸಿದಂಥ ಸಂದೇಶಗಳಿಗೆ ಪರಿಹಾರವನ್ನು ಕೂಡ ಸೂಚಿಸಿದ್ದೀರಿ ಧನ್ಯವಾದಗಳು ಶಾಸ್ತ್ರಗಳೇ ಸರ್ವೇ ಜನ ಭವಂತು ಎಲ್ಲರಿಗೂ ಶುಭವಾಗಲಿ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್